ನಾವೀಗ ಬೋಟ್ ಅಲ್ಲಿ ಹೋಗ್ತಿರೋದು ವಾರಣಾಸಿಯಲ್ಲಿ. ಈಗ ಗಂಗಾರತಿ ನಡೆಯೋ ಸಮಯ. ಈಗ ನಾವು ಈ ಬೋಟ್ ಮೂಲಕ ಗಂಗಾರತಿನ ನೋಡಿಕೊಂಡು ಹಾಗೆ ಕಾಶಿ ವಿಶ್ವನಾಥ ದೇವಾಲಯದ ಕಡೆಗೆ ಹೋಗ್ತೇವೆ. ಅಲ್ಲಿ ಲೇಸರ್ ಶೋ ಕೂಡ ನಡೀತಾ ಇರ್ತದೆ, ಅದನ್ನು ಕೂಡ ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಹಾಗೆ ಕಾಶಿ ವಿಶ್ವನಾಥ ದೇವಾಲಯವನ್ನು ಕೂಡ ನೋಡಬಹುದು. ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ವಾರಣಾಸಿ ಅತ್ಯಂತ ಪುರಾತನ ನಗರಗಳಲ್ಲಿ ಒಂದಾಗಿದೆ. ಇಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಕಾಶಿ ವಿಶ್ವನಾಥನ ದರ್ಶನವನ್ನು ಪಡೆದರೆ ಈ ಜೀವನ ಮರಣಗಳ ಚಕ್ರದಿಂದ ಮುಕ್ತಿಯನ್ನು ಪಡಿಬಹುದನ್ನ ನಂಬಿಕೆ ಇದೆ. ಇಲ್ಲಿ ಒಟ್ಟು 87 ಘಾಟ್ಗಳಿವೆ, ಅವೆಲ್ಲವನ್ನ ನೀವು ಬೋಟ್ ಮೂಲಕವೇ ನೋಡ್ಕೊಂಡು ಬರಬಹುದು. ಪ್ರಮುಖವಾಗಿ ಗಂಗಾರತಿ ನಡೆಯೋದು 2 ಘಾಟ್ಗಳಲ್ಲಿ, ಒಂದು ಅಸ್ಸಿ ಘಾಟಲ್ಲಿ, ಇನ್ನೊಂದು ದಶಾಶ್ವಮೇಧ ಘಾಟಲ್ಲಿ. ದಶಾಶ್ವಮೇಧ ಘಾಟಲ್ಲಿ ಸಂಜೆ ಹೊತ್ತಿಗೆ ನಡೀತದೆ, ಅಸ್ಸಿ ಘಾಟಲ್ಲಿ ಬೆಳಿಗ್ಗೆ ಹೊತ್ತಿಗೆ ನಡೀತದೆ ಗಂಗಾರತಿ. ವಾರಣಾಸಿಗೆ ಬಂದಿದ್ದೀರಾ ಅಂದಮೇಲೆ ಸಂಜೆ ಹೊತ್ತಿಗೆ ನಡೆಯುವ ಗಂಗಾರತಿನ ಮಿಸ್ ಮಾಡಲೇಬಾರದು. ದಶಾಶ್ವಮೇಧ ಘಾಟಲ್ಲಿ ನಡೀತದೆ. ನಾವು ಅದ್ರ ಬಗ್ಗೆ ಇದ್ರ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ದೇವೆ. ಇವತ್ತು ನಾವು ಬೋಟ್ ಮೂಲಕ ಅದನ್ನ ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ನಾವು ಇದ್ರ ಹಿಂದೆ ಅಲ್ಲೇ ಕೂತ್ಕೊಂಡು ನಾವು ಗಂಗಾರತಿನ ನೋಡಿದ್ವಿ. ಆ ವಿಡಿಯೋನ ಕೂಡ ನೀವು ನೋಡಿಲ್ಲ ಅಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ನಾವು ಕೊಡ್ತೇವೆ. ಈಗ ನಾವು ದಶಾಶ್ವಮೇಧ ಘಾಟ್ ಹತ್ರ ಬಂದಿದ್ದೇವೆ. ನಾವು ಹೊರಟಿ ಸ್ವಲ್ಪ ಲೇಟ್ ಆದ್ರಿಂದ ನಮ್ಗಲ್ಲಿ ಹತ್ತದಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ, ತುಂಬಾ ದೂರದಲ್ಲಿ ಕಾಣ್ತಾ ಇದೆ. ಈಗ ನಾವು ಇಲ್ಲಿಂದ ಈಗ ಕಾಶಿ ವಿಶ್ವನಾಥ ಮಂದಿರದ ಕಡೆ ಹೊರಟಿದ್ದೇವೆ. ಮಣಿಕರ್ಣಿಕಾ ಘಾಟ್ನ ಪಕ್ಕದಲ್ಲಿ ಕಾಶಿ ವಿಶ್ವನಾಥ ಮಂದಿರಕ್ಕೆ ಹೋಗೋ ದಾರಿ ಇದೆ, ಗಂಗಾದ್ವಾರ ಇದೆ, ಅಲ್ಲಿಗೆ ನಾವು ಹೋಗ್ತಿದ್ದೇವೆ.
ಅಲ್ಲಿ ಕಾಣ್ತಿದ್ರು ನೋಡಿ, ಅದೇ ಗಂಗಾದ್ವಾರ, ಕಾಶಿ ವಿಶ್ವನಾಥ ಮಂದಿರಕ್ಕೆ ಹೋಗೋ ದಾರಿ, ಪಕ್ಕದಲ್ಲೇ ಇರೋದು ಮಣಿಕರ್ಣಿಕ ಘಾಟ್. ಈಗ ಲೇಸರ್ ಶೋ ನಡೀತಾ ಇದೆ ಇಲ್ಲಿ, ಸಂಜೆ ಹೊತ್ತಿಗೆ ನೀವು 7 ಗಂಟೆ ಹೊತ್ತಿಗೆ ಬಂದರೆ ಇಲ್ಲಿ ನೀವು ಲೇಸರ್ ಶೋನ ನೋಡ್ಬೋದು. ನಾವೀಗ ಬೋಟಿಂದ ಇಳಿದು ಕಾಶಿ ವಿಶ್ವನಾಥ ಮಂದಿರ ಕಡೆಗೆ ಹೊರಟಿದ್ದೇವೆ.
ಇದೇ ಕಾಶಿ ವಿಶ್ವನಾಥ ಮಂದಿರ ಭಾರತದ ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದು ನೀವು ಈ ಗಂಗಾದ್ವಾರ ಮೂಲಕ ಬಂದ್ರೆ ಇಲ್ಲಿವರೆಗೆ ನೀವು ಮೊಬೈಲ್ ನ ತಕೊಂಡ್ ಬರ್ಬಹುದು. ಇದ್ರ ಮುಂದೆ ನೀವು ಮೊಬೈಲ್ ನ ಲಾಕರ್ ಲೆಟ್ಟೆ ಒಳಗೆ ಹೋಗ್ಬೇಕು. ಯಾರೆಲ್ಲ ಇದುವರೆಗೆ ಕಾಶಿ ವಿಶ್ವನಾಥ ಮಂದಿರಕ್ಕೆ ಭೇಟಿ ನೀಡಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ.